ಇವತ್ತಿನ ದಿವಸ ಆರ್ ಸಿ ಬಿ ಅಭಿಮಾನಿಗಳಿಗೆ ಮರೆಯೋಕ್ಕೆ ಆಗಲ್ಲ. ಯಾವ ದಿವಸ ಇದು? ಏನು ಇವತ್ತಿನ ದಿವಸ ಆರ್ ಸಿ ಬಿ ಒಂದು ಹಿಸ್ಟ್ರಿ ಬರೀಬೇಕಾಗಿತ್ತು, ಜಸ್ಟ್ ಮಿಸ್ಸಲ್ಲಿ ಹಿಸ್ಟ್ರಿ ಬರೆದಿಲ್ಲ, ರನ್ನರ್ಸ್ ಅಪ್ ಆಗಿದೆ. 2009 ಐ ಪಿ ಎಲ್ ಸೀಸನ್ 2 ಸೌತ್ ಆಫ್ರಿಕಾಲಿ ನಡೀತು. ಸೌತ್ ಆಫ್ರಿಕಾಲಿ ನಡೆದಂಥ ಐ ಪಿ ಎಲ್ಲಲ್ಲಿ ಆರ್ ಸಿ ಬಿ ಎಂಥ ಪರ್ಫಾರ್ಮೆನ್ಸ್ ಅಪ್ಪ ಅಂದರೆ, ಫೈನಲ್ಸ್ ಗಂಟನೂ ಸೂಪರ್ವಾಗೆ ಪರ್ಫಾರ್ಮೆನ್ಸ್ ಕೊಟ್ಟು, ಫೈನಲ್ಸಲ್ಲೂ ಕೂಡ ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಡ್ತು. ಆದರೆ ಮೇ 24 ಐ ಪಿ ಎಲ್ ಸೀಸನ್ 2 ಫೈನಲ್ಸಲ್ಲಿ ನಮ್ಮ ಅನಿಲ್ ಕುಂಬ್ಳೆ ಅವರು ಆರ್ ಸಿ ಬಿ ತಂಡನ ಲೀಡ್ ಮಾಡ್ತಿದ್ರು. ಇವಾಗ ಬಿಡಿ, ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಅವಾಗ ಒಂದು ಕಾಲದಲ್ಲಿ ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ ಸೂಪರ್ವಾಗಿ ಆಡ್ತಿದ್ರು. ಆ ತಂಡದಲ್ಲಿ 2009 ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಸೂಪರ್ವಾಗಿ ಆಡ್ತಿದ್ರು. ಏನಾಯಿತು 2009 ಐ ಪಿ ಎಲ್ ಫೈನಲ್ಸ್ ಆರ್ ಸಿ ಬಿ ವರ್ಸಸ್ ಡೆಕ್ಕನ್ ಚಾರ್ಜರ್ಸ್ ಮ್ಯಾಚಲ್ಲಿ ಏನು ಪರ್ಫಾರ್ಮೆನ್ಸ್ ಕೊಟ್ಟರು ಆರ್ ಸಿ ಬಿ, ಯಾರೆಲ್ಲ ಇದ್ದರು? ಐ ಪಿ ಎಲ್ ಫೈನಲ್ಸ್ ಅಂದರೆ 2009 ಸೀಸನ್ ಫೈನಲ್ಸ್ ಸಂಡೇ ನಡೀತು, May 24 ಜೊಹಾನ್ ಬರ್ಗ್ಸಲ್ಲಿ ನಡೀತು. ಡೆಕ್ಕನ್ ಚಾರ್ಜರ್ಸ್ ಕೇವಲ 6 ರನ್ನಿಂದ ಗೆಲ್ತಾರೆ ಗುರು. ಆರ್ ಸಿ ಬಿ ಈಸಿಯಾಗಿ ಗೆಲ್ಲೋ ಮ್ಯಾಚ್ನ ಅವತ್ತು ಸೋತೋಯ್ತು. ಅವತ್ತೊಂದು ಹಿಸ್ಟ್ರಿ ಅವತ್ತೇ ಬರೀಬೇಕಾಗಿತ್ತು, ಅವತ್ತೇ ಕಪ್ ನಮ್ಮದಾಗಬೇಕಾಗಿತ್ತು. ಆದರೆ ಅವತ್ತು ಯಾವತ್ತು ಕೂಡ ಕಪ್ ನಮ್ಮದಾಗಿಲ್ಲ. ಆರ್ ಸಿ ಬಿ ಪ್ಲೇಯಿಂಗ್ 11 ಕಡೆಗೆ ನೋಡಿದ್ರೆ ಜಾಕ್ ಕ್ಯಾಲಿಸ್, ಮನೀಶ್ ಪಾಂಡೆ, ವ್ಯಾಂಡರ್ಗ್ ಮತ್ತು ರಾಹುಲ್ ದ್ರಾವಿಡ್, ರಾಸ್ ಟೇಲರ್, ವಿರಾಟ್ ಕೊಹ್ಲಿ, ಮಾರ್ಕ್ ಬೌಚರ್, ರಾಬಿನ್ ಉತ್ತಪ್ಪ, ಪ್ರವೀಣ್ ಕುಮಾರ್, ವಿನಯ್ ಕುಮಾರ್, ಅನಿಲ್ ಕುಂಬ್ಳೆಡ್, ಎಂಥ ಡೇಂಜರಸ್ ಪ್ಲೇಯಿಂಗ್ 11 ಗುರು ನಮ್ಮದು. ಡೆಕ್ಕನ್ ಚಾರ್ಜರ್ಸ್ ಕಡೆ ದಿಲ್ ಕ್ರಿಸ್ಟ್, ಗಿಬ್ಸ್, ಸುಮನ್, ಸೈಮನ್ಸ್, ರೋಹಿತ್ ಶರ್ಮಾ, ರಾವ್, ಅಜರ್, ರಿಯಾನ್ ಹ್ಯಾರಿಸ್, ಪ್ರಜ್ಞಾನೋಜಾ, ಹರ್ಪ್ರೀತ್ ಮತ್ತು ಆರ್ ಪಿ ಸಿಂಗ್, ಡೇಂಜರಸ್ ಪ್ಲೇಯಿಂಗ್ 11 ನಮ್ಮದೇನೇ ಇತ್ತು. ಆದರೆ ಆ ಡೆಕ್ಕನ್ ಚಾರ್ಜರ್ಸ್ ಅವರ ಬೌಲಿಂಗು ಚೆನ್ನಾಗಿತ್ತು. ಆರ್ ಸಿ ಬಿ ಬೌಲರ್ಸು ಎಂಥ ಬೌಲಿಂಗ್ ನೆನಪಾಕೋದ್ರಪ್ಪ ಅಂದರೆ, ಫಸ್ಟ್ ಬ್ಯಾಟಿಂಗು ಡೆಕ್ಕನ್ ಚಾರ್ಜರ್ಸ್ ಅವರು ಆಡಿದ್ರು. ಡೆಕ್ಕನ್ ಚಾರ್ಜರ್ಸ್ ಅವರು 143 ರನ್ಸ್ನ ಹೊಡಿತಾರೆ, 144 ರನ್ಸ್ ಟಾರ್ಗೆಟ್ ಆಗುತ್ತೆ. ಅನಿಲ್ ಕುಂಬ್ಳೆ, ನಮ್ಮ ಬಾಸ್ ಅನಿಲ್ ಕುಂಬ್ಳೆ ಅವರು 4 ಪ್ರಮುಖ ವಿಕೆಟ್ಗಳನ್ನ ಪಡಿತಾರೆ. ಆ್ಯಡಮ್ ದಿಲ್ಕ್ರಿಸ್ಟ್, ಸೈಮನ್ಸ್, ರೋಹಿತ್ ಶರ್ಮಾ ಮತ್ತು ವೇಣುಗೋಪಾಲ್ ರಾವ್ ಅವರ ವಿಕೆಟ್ ತೆಗಿತಾರೆ ಗುರು. 4 ಪ್ರಮುಖ ವಿಕೆಟ್ ತೆಗೆದ್ರು ಆರ್ ಸಿ ಬಿ ಬ್ಯಾಟಿಂಗ್ ಅಲ್ಲಿ ಫೇಲ್ ಆಯಿತು. ದಿಗ್ಗಜ ಬ್ಯಾಟಿಂಗ್ ಲೈನ್ ಅಪ್ ಅವತ್ತು ನಮ್ದು ಇದ್ದಿದ್ದು. ಜಾಕ್ ಕ್ಯಾಲಿಸ್, ಮನೀಶ್ ಪಾಂಡೆ, ಏನಂದ್ರೆ ಏನು ನೋಡಿಲ್ಲ ಗುರು. ರಾಹುಲ್ ದ್ರಾವಿಡ್, ರಾಸ್ ಟೇಲರ್, ವಿರಾಟ್ ಕೊಹ್ಲಿ, ಮಾರ್ಕ್ ಬೌಚರ್, ರಾಬಿನ್ ಉತ್ತಪ್ಪ, ಯಾರ ಹತ್ರ ನಾನು ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. 137 for 9 ವಿಕೆಟ್ಸ್, 20 ಓವರ್ಸ್ ಕಳ್ಕೊಂಡು ಆರ್ ಸಿ ಬಿ ಮ್ಯಾಚ್ನ ಸೋತಿದೆ ಗುರು. 6 ರನ್ ಹೊಡೆಯೋಕ್ಕಾಗಿಲ್ಲ. ಅವತ್ತು ಯಾರನ್ನು ಒಬ್ಬ ಆಟಗಾರ ಒಂದು 6ನ ಸಿಡಿಸಿದ್ರೆ ಅವತ್ತು ಒಂದು ಹಿಸ್ಟ್ರಿ ಆಗ್ತಾಯಿತ್ತು. ಆದರೆ ಮ್ಯಾಚ್ ನಡೆದು ಸುಮಾರು ವರ್ಷಗಳಾಗಿದೆ, ಆದರೂ ಇವತ್ತು ಒಂಥರ ಮರೆಯಲಾಗದ ದಿನ, ಮರೆಯಲಾಗದ ಒಂದು ಕ್ಷಣ ಆರ್ ಸಿ ಬಿ ಅಭಿಮಾನಿಗಳಿಗೆ. ಏನಕ್ಕಪ್ಪ ಜ್ಞಾಪಿಸ್ಕೊಬೇಕು ಅಂದರೆ, ನಮ್ಮ ಆರ್ ಸಿ ಬಿಯ ನಮ್ಮ ಕರ್ನಾಟಕ ಲೆಜೆಂಡ್ರಿ ಪ್ಲೇಯರ್ಸ್ಗಳೆಲ್ಲ ಅವತ್ತು ಆಡಿದ್ರು. ಹೋಪ್ ಈ ವರ್ಷ ಆರ್ ಸಿ ಬಿ ಕಪ್ನ ಗೆದ್ದರೆ ಇವತ್ತು ಅಂದರೆ ಈ ಸೀಸನಲ್ಲೂ ಕೂಡ ಒಂದು ಹಿಸ್ಟ್ರಿ ಬರೀತಾರೆ. ಅವತ್ತು ಒಂದು ಜಸ್ಟ್ ಮಿಸ್ ಆಯಿತು ಅಷ್ಟೇ, ಇವತ್ತು ಮಿಸ್ ಆಗಲ್ಲ. ಆದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂತ ಗೆಳೆಯರೆ, ಫ್ರೀ ಇರುತ್ತೆ, ಬೇಗ ಜಾಯ್ನ್ ಆಗಿ ಫಾಸ್ಟಾಗಿ ಜಾಯ್ನ್ ಆಗ್ತಾ ಬನ್ನಿ. ಸ್ಪೆಷಲ್ ರಿಪೋರ್ಟ್ ಕೊಡ್ತಾ ಇರ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದು ಕೂಡ ಯಾವತ್ತು ಫ್ರೀ ಇರುತ್ತೆ ನಿಮಗೋಸ್ಕರ. ಲೈಕು, ಶೇರು, ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ನೀಡ್ತಾ ಇರಿ.